ನಟ ದರ್ಶನ್ ಅವರು ಕಾಟೇರ ಸಿನಿಮಾದ ಮೂಲಕ ದೊಡ್ಡ ಗೆಲುವು ಕಂಡಿದ್ದಾರೆ ಈ ಚಿತ್ರದ ಐವತ್ತನೇ ದಿನದ ಸೆಲೆಬ್ರೇಷನನ್ನು ಬೆಂಗಳೂರಿನ ಪ್ರಸನ್ನ ಚಿತ್ರಮಂದಿರದಲ್ಲಿ ಮಾಡಲಾಯಿತು ಈ ವೇಳೆ ದರ್ಶನ್ ಅವರು ಕೆಲವು ವಿಚಾರಗಳಿಗೆ ಸ್ಪಷ್ಟನೆಯನ್ನು ನೀಡಿದರು ಕಾಟೇರ ಸಿನಿಮಾದ ಟೈಟಲ್ ನೀಡಿದ್ದೇ ತಾವು ಎಂದು ಈ ಮೊದಲು ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಹೇಳಿದರು ಅದಕ್ಕೆ ಈಗ ದರ್ಶನ್ ತಿರುಗೇಟು ನೀಡಿದ್ರು ಈ ಮೊದಲು ರಾಬರ್ಟ್ ಸಿನಿಮಾವನ್ನ ದರ್ಶನ್ ಮತ್ತು ಉಮಾಪತಿ ಶ್ರೀನಿವಾಸ ಗೌಡ ಅವರು ಜೊತೆಯಾಗಿ ಮಾಡಿದರು ಅದರ ನಂತರ ದಿನಗಳಲ್ಲಿ ಅವರಿಬ್ಬರ ನಡುವೆ ಜಟಾಪಟಿ ಏರ್ಪಟ್ಟಿತ್ತು ಇಂದು ನಾನು ಸಿನಿಮಾ ಬಗ್ಗೆ ಏನೂ ಹೇಳಲ್ಲ ಕೆಲವು ವಿಚಾರಗಳಿಗೆ ಪ್ರತಿಕ್ರಿಯೆ ನೀಡಲು ಯಾವುದೇ ಸುದ್ದಿಗೋಷ್ಠಿಯಲ್ಲೂ ನಾವು ಸಿಗಲಿಲ್ಲ ಹಾಗಾಗಿ ಮಾತನಾಡೋಕ್ಕಾಗಿರಲ್ಲ ಕೆಲವೊಂದು ಸ್ಪಷ್ಟನೆಗೆ ಈಗ ನೀಡ್ತೀನಿ ಅಂಥೇಳಿ ಕತೆ ನಾನು ಮಾಡಿಸಿದೆ ಟೈಟಲ್ ನಾನು ಕೊಟ್ಟೆ ಅಂತ ಕೆಲವರು ಹೇಳಿದರು ಅಯ್ಯೋ ತಗಡೆ ನಿನಗೆ ರಾಬರ್ಟ್ ಚಿತ್ರದ ಕತೆ ಕೊಟ್ಟಿದ್ದೆ ನಾವು ಕೊಟ್ಟಿದ್ದನ್ನೆಲ್ಲ ಹೇಳಬಾರ್ದು ಯಾಕಂದರೆ ಒಂದು ಕಡೆ ಇದೇ ರೀತಿ ಸಿಕ್ಕಿ ಹಾಕಿಕೊಂಡ ಮೇಲೂ ಬುದ್ಧಿ ಕಲ್ತಿಲ್ಲ ಅಂದರೆ ಏನು ಹೇಳೋಣ ಕಾಟೆರ ಕತೆ ನೀನೇ ಮಾಡಿಸಿದ್ದೆ ಎಂಬುದಾದರೆ ಇಂಥ ಒಳ್ಳೆಯ ಕಥೆಯನ್ನು ನೀನೇ ಹಾಕ್ಬಿಟ್ಟೆ ನಿನ್ನ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ ನೀನೇ ಸಿನಿಮಾ ಮಾಡ್ಬೋದಿತ್ತಲ್ಲ ಎಂದು ದರ್ಶನ್ ಅವರು ಉಮಾಪತಿ ಶ್ರೀನಿವಾಸಗೌಡ ಅವರಿಗೆ ತಿರುಗೇಟ್ ನೀಡಿದ್ದಾರೆ ಕಾಟೆರ ಟೈಟಲ್ ಇಟ್ಟಿದ್ದೆ ನಾನು ಎಂದು ದರ್ಶನ್ ಹೇಳಿದ್ದಾರೆ ಅದಕ್ಕೆ ಸಾಕ್ಷಿಯಾಗಿ ಮದಗ ಚಿತ್ರದ ನಿರ್ದೇಶಕ ಮಹೇಶ್ ಕೂಡ ಕಾಟರ್ ನಿರ್ದೇಶಕ ತರುಣ್ ಸುಧೀರ್ ಕೂಡ ವೇದಿಕೆಗೆ ಬಂದು ಮಾತನಾಡಿದ್ದಾರೆ ಟೈಟಲ್ ಕೊಟ್ಟಿದ್ದು ನೀವೇ ನಮ್ಮ ಬ್ಯಾನರ್ನಲ್ಲಿ ಜಾಗ ಇರಲಿಲ್ಲ ಹಾಗಾಗಿ ಅದೂ ಕೂಡ ನಮ್ಮದೇ ಬ್ಯಾನರ್ ಇದ್ದ ಹಾಗೆ ಹಾಗಾಗಿ ಅಲ್ಲಿ ರಿಜಿಸ್ಟರ್ ಮಾಡಿಸಿ ಅಂತ ಹೇಳಿದ್ರಿ ಎಂದು ತರುಣ್ ಸುಧೀರ್ ಹೇಳಿದರು ಉಮಾಪತಿ ಶ್ರೀನಿವಾಸ್ ಗೌಡ ಅವರ ಬಗ್ಗೆ ದರ್ಶನ್ ಖಡಕ್ಕಾಗಿ ಮಾತನಾಡಿದ್ದಾರೆ ಯಾಕಪ್ಪ ಬಂದು ಬಂದು ನಮ್ಮ ಹತ್ರವೇ ಯಾಕೆ ಗುಮ್ಮಸ್ಕೊಳ್ತೀಯಾ ಗುಮ್ಮಿಸ್ಕೊಳ್ಬೇಡ ಎಲ್ಲೋ ಇದ್ದೀಯಾ ಅಲ್ಲೇ ಚೆನ್ನಾಗಿ ಇದ್ಬಿಡು ಇದೆಲ್ಲ ನಿಮಗೆ ಗೊತ್ತಾಗಲಿ ಅಂತ ಸ್ಪಷ್ಟ ನೀಡಿದೆ ಅದನ್ನು ಹೊರತುಪಡಿಸಿದ್ರೆ ಬೇರೇನೂ ಇಲ್ಲ ಎಂದು ದರ್ಶನ್ ಹೇಳಿದ್ದಾರೆ ಕಾಟೇರ ಸಿನಿಮಾ ಯಶಸ್ವಿಯಾಗಿ ಐವತ್ತು ದಿನ ಪೂರೈಸಿದೆ ಬಾಕ್ಸ್ ಆಫೀಸ್ನಲ್ಲಿ ಬಹು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಅದೇ ರೀತಿ ಬೆಂಗಳೂರಿನ ಪ್ರಸನ್ನ ಚಿತ್ರಮಂದಿರ ಆರಂಭವಾಗಿ ಐವತ್ತು ವರ್ಷಗಳು ಕಳೆದಿವೆ ಈ ಎರಡೂ ಸಂಭ್ರಮವನ್ನು ಒಂದೇ ವೇದಿಕೆಯಲ್ಲಿ ಸೆಲೆಬ್ರೇಟ್ ಮಾಡಲಾಗಿದೆ ಇದರಲ್ಲಿ ಕಾಟೇರ ಚಿತ್ರದ ಕಲಾವಿದರು ಮತ್ತು ತಂತ್ರಜ್ಞಾನರು ಭಾಗಿಯಾಗಿದ್ದರು ಇನ್ನು ದರ್ಶನ್ ಅವರ ಒಂದು ಖಡಕ್ ಇಳಿಕೆಗೆ ರಿಯಾಕ್ಷನನ್ನು ಕೊಟ್ಟಿರುವಂಥ ಉಮಾಪತಿ ಗೌಡ ಅವರು ಇರ್ಲಿ ದೊಡ್ಡವರು ಮಾತನಾಡಿದ್ದಾರೆ ಏನು ತೊಂದರೆ ಇಲ್ಲ ಗುಂಬಿಸ್ಕೊಳ್ಳೋದು ಅದೆಲ್ಲ ಭಗವಂತ ಮಾಡಬೇಕು ಭಗವಂತ ಗುಮ್ಮಬೇಕು ಎಲ್ಲ ಗುಂಬಿಸ್ಕೊಳ್ಬೇಕು ತೊಂದರೆ ಇಲ್ಲ ಅವ್ರಿಗೆ ದೇವರು ಚೆನ್ನಾಗಿ ಇಟ್ಟಿರ್ಲಿ ಎಂದಿದ್ದಾರೆ ಕಾಟೇರ್ ಸಿನಿಮಾದ ಟೈಟಲ್ ವಿವಾದಕ್ಕೆ ಉಮಾಪತಿ ಗೌಡ ಅವರು ಪ್ರತಿಕ್ರಿಯೆನ ನೀಡಿದರು ಫಿಲಮ್ ಚೇಂಬರ್ಗೆ ಹೋಗಿ ನೋಡಿದರೆ ನಿಮಗೆ ಸತ್ಯ ಏನು ಅಂತ ಗೊತ್ತಾಗುತ್ತೆ ಯಾರ ಸಲ ಟೈಟಲ್ ರಿಜಿಸ್ಟರ್ ಆಯಿತು ಅಂತ ಗೊತ್ತಾಗುತ್ತೆ ಈಗ ಅಕ್ಕಪಕ್ಕ ಇರೋರೆಲ್ಲ ಅವರ ಪರವಾಗಿ ಮಾತನಾಡ್ತಿದ್ದಾರೆ ಸಂತೋಷ ಚೆನ್ನಾಗಿರಲಿ ತೊಂದರೆ ಇಲ್ಲ ನಾನು ಅವ್ರ ಬಗ್ಗೆ ಮಾತನಾಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ ದೊಡ್ಡ ವ್ಯಕ್ತಿಯಾಗಿ ಬೆಳೆದ ಮೇಲೆ ಮಾತಾಡೋಣ ಎಂದಿದ್ದಾರೆ ಇನ್ನು ಹೌದು ನಾವು ತಗಡುಗಳು ಅವರ ಮಟ್ಟಕ್ಕೆ ಹೋಗಿ ಉತ್ತರ ಕೊಡುವಷ್ಟು ದೊಡ್ಡ ವ್ಯಕ್ತಿಗಳಲ್ಲ ತಗಡಾಗೇ ಇರ್ತೀವಿ ಆಮೇಲೆ ಗುಮ್ಮಿಸ್ಕೊಳ್ಳೋರು ನಾವೆಲ್ಲ ಹೀಗೆ ಇರ್ತೀವಿ ಎಲ್ಲ ಭಗವಂತ ನೋಡ್ತಾ ಇರ್ತಾನೆ ನಾನು ಯಾರಿಗೂ ಇಲ್ಲಿ ಉತ್ತರ ಕೊಡಲೇಬೇಕು ಅಂತ ಕಂಡೀಷನ್ ಹಾಕೋಕ್ಕೆ ಆಗಲ್ಲ ನಾವು ತಗಡುಗಳಾಗಿದ್ದೀವಿ ಅವರ ಮಟ್ಟಕ್ಕೆ ತಾವು ಮಾತಾಡೋಕೆ ಆಗಲ್ಲ ಕ್ಲಾರಿಫೈ ಮಾಡೋ ಜಾಗದಲ್ಲಿ ನಾನು ಮಾತನಾಡ್ತೀನಿ ಅಂತ ಉಮಾಪತಿ ಗೌಡ ಹೇಳಿದ್ದಾರೆ ಮತ್ತೊಂದು ಕಡೆ ಫಿಲಂ ಚೇಂಬರ್ ಅಲ್ಲಿ ಯಾರೋ ಪ್ರತಿಕ್ರಿಯೆನ ಕೊಡ್ತಿದ್ರು ನಾನು ಕೂಡ ನೋಡಿದೆ ಫಸ್ಟು ಎರಡು ಸಾವಿರದ ಹದಿನೇಳರಲ್ಲಿ ಉಮಾಪತಿ ಗೌಡರ ಹೆಸರಲ್ಲೇ ಟೈಟ್ಲ್ ಇತ್ತು ಅದು ಬೇರೆಯವ್ರ ವರ್ಗಾವಣೆ ಆಯಿತು ಅವರಿಂದ ಹೋಯಿತು ಅಂತ ಲೆಕ್ಕಾಚಾರಗಳು ಬಟ್ ಫಿಲಮ್ ಚೇಂಬರ್ ಇದನ್ನು ಬಗೆಹರಿಸಬೇಕು ಇಲ್ಲಿ ಡಿ ಬಾಸ್ ಸರಿಯೋ ಉಮಾಪತಿ ಶ್ರೀನಿವಾಸ ಗೌಡ ಸರಿಯೋ ಪ್ರಶ್ನೆ ಅಲ್ಲ ಡಿ ಬಾಸ್ ದರ್ಶನ್ ಅಲ್ಲಿ ಮಾತನಾಡಿದ್ದಾರೆ ಅಂದರೆ ನಿಜಕ್ಕೂ ಅದು ಅತಿ ದೊಡ್ಡ ಸುದ್ದಿ ಇದು ವೈಯಕ್ತಿಕ ವಿಚಾರವೋ ಅಥವಾ ಚಿತ್ರಮಂದಿರಕ್ಕೆ ಚಿತ್ರ ವಾಣಿಜ್ಯ ಮಂಡಳಿಗೆ ಸಂಬಂಧಪಟ್ಟ ವಿಚಾರವೋ ಇಂಥ ಸಮಸ್ಯೆಗಳು ಬಂದಾಗ ವಾಣಿಜ್ಯ ಮಂಡಳಿ ಎಂಟ್ರಿ ಕೊಡಬೇಕು ಅದಕ್ಕೆ ಒಂದು ಅಂತ್ಯವನ್ನು ಹಾಡಬೇಕು ಬಟ್ ದರ್ಶನ್ ಅವ್ರ ಮನಸಲ್ಲಿ ಎಷ್ಟು ಕಿಚ್ಚಿತ್ತು ಅನ್ನೋದಕ್ಕೆ ಈ ಡೈಲಾಗ್ಗಳು ನಿಜಕ್ಕೂ ಅವ್ರು ಮಾತಾಡೋ ರೀತಿ ಸಾಕ್ಷಿ ಅಂತಲೇ ಹೇಳ್ಬೋದು ಹೇ ಸರ್ ಮುಂದಿನ ಸುದ್ದಿ ರಾಜಕೀಯ ಸುದ್ದಿಗೆ ಬರೋಣ ಮೊದಲನೇ ಸುದ್ದಿ ಸಿನಿಮಾ ತೊಗೊಂಡಿದೆ ಯಾಕೆಂದರೆ ಅಷ್ಟು ದೊಡ್ಡ ಮಟ್ಟಿಗೆ ದರ್ಶನ್ ಅವರು ಆಕ್ರೋಶಭರಿತವಾಗಿ ಅಥವಾ ಸರಳ ರೀತಿಯಲ್ಲಿ ಏನು ಬೇಕಾದ್ರೆ ತಗೋಬಹುದು ಹೇ ತಗಡೆ ಅನ್ನೋ ಪದವನ್ನು ಬಳಸಿ ಮಾತನಾಡಿದ್ರು ಕೆಲವ್ರು ಹೇಳಿದ್ರು ಕತೆ ನಾನು ಮಾಡಿಸ್ತೇ ಟೈಟ್ಲ್ ನಾನು ಕೊಟ್ಟೆ ಅಯ್ಯೋ ತಗಡೆ ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ ಯಾಕಂದ್ರೆ ಇದೇ ಸಲಿ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು ನೀನ್ ಮಾಡಿಸ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು ನೀನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ ಗುಡ್ ಮಾಡ್ಬೋದಾಗಿತ್ತಲ್ಲ ಟೈಟ್ಲ್ ನಾನು ಕೊಟ್ಟೆ ಟೈಟಲ್ ಇಟ್ಟಿದ್ದೆ ನಾನು ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಗುಂಬಸ್ಕತಿಯ ಗುಮ್ಮಸ್ಕೋಬೇಡ ಎಲ್ಲ ಇದ್ಯಾ ಚೆನ್ನಾಗಿದೆಯಾ ಅಲ್ಲೇ ಇದ್ಬಿಡು ತಪ್ಪದು